ಯಾಕೆ ಆಯಾಸ ಅತಿಯಾದವಾಗ ನೀರನ್ನು ಕುಡಿಬಾರ್ದು. ಅವ ಹೇಳಿದ ಹಾಗೆ ಗಂಟಲಲ್ಲಿ ಸಿಕ್ಕಾಕೊಂಡು ಎಡ ಗಂಟಲಿಗೆ ಸಿಲುಕಿತು. ಈ ನೀರ ಮೇಲೆ ಆಯಾಸ ಪರಿಹಾರ ಆಗುವ ಜನಲಿ ಜಯ ಸೇರದಿರುತ್ತಿರೆ ನಳಿ ನನ್ನವನು ಸ್ಮರಿಸೆ ಭಕ್ತಿಯೋಳಾದಿ ಮಾಯೆಯನು ಮನದೊಳರಿತ ಮನದೊಳಿ ಅರಿತನು ಪುರದುಳ ಸದಳ ಹನನ ಗುಡಿಸುರೆ ಕಾಪಾಡದೊಳಗೆ ಇವರ ಹನನ ಗುಳಿಸುರೆ ಕಾಪಾಡದೊಳಗೆ ಯಾವಿನು ತಲ ಮಧು ಕೈಟ ಬರ ಪೊಗಳು ತಲಿಂದ ಸೆಣಸಿಯೇ ಪಾಂಚ ಸಹಸ್ರ ಕಾಲದಿ ಮಧುಕೈಡವರಲ್ಲಿ ಭೀಕರವಾದ ಸಮರವನ್ನೇ ಮಾಡಿದೆ. ಒಂದೆರಡು ದಿನಗಳಲ್ಲ, ಕಳೆದ ಕಲ್ಪದ ಸೂರ್ಯ ಚಂದ್ರರ ಮಾನದಿಂದ ಅಳೆದು ನೋಡಿದರೆ 5,000 ಸಂವತ್ಸರಗಳವರೆಗೆ ಇವರಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಆದರೆ ಪರಿಣಾಮ ಏನು? ಏನಿಲ್ಲ, ಹೋರಾಟ ಮಾಡಿದ್ದಷ್ಟೇ ಬಂತು. ಒಂದಿಷ್ಟು ಶ್ರಮಜಲ ಸುರಿಯಿತೆ ಹೊರತು ಜಯಾಪಜಯದ ಇತ್ಯರ್ಥ ಆಗಲಿಲ್ಲ. ವಿಜಯಿಯಾಗಬೇಕು, ವಿಜಯಿಯಾಗಬೇಕು ಅಂತ ಹೇಳಿ ನಾನು ಪ್ರಯತ್ನಿಸಿದವ, ನನಗೆ ವಿಜಯ ದೊರೆಯಲೇ ಇಲ್ಲ. ಏನು ಮಾಡ್ಲಪ್ಪ, ಹೇಗೆ ಇವರನ್ನು ಸೋಲಿಸುವುದು ಅಥವಾ ನಾನು ಗೆಲ್ಲುವುದು, ನಾನು ವಿಜಯಿಯಾಗುವುದು ಎನ್ನುವುದೇ ನನಗೆ ಸಮಸ್ಯೆ ಆಗಿ ಹೋಯಿತು. ಹಾ ಹಾ ಹಾ, ಒಂದು ನೆನಪುಂಟು. ಆದಿಯಲ್ಲಿ ಆದಿಮಾಯ ಹೇಳಿದಂತಹ ಮಾತನ್ನು ನೆನಪಿಸಿಕೊಂಡು ಆಕೆಯನ್ನೇ ಧ್ಯಾನಿಸಿದೆ ಅಂತಾದರೆ ನನಗೆ ಬರುವಂತಹ ಈ ವಿಘ್ನ ಅಂತರಾಯ ಅದು ದೂರವಾದೀತು ಎನ್ನುವುದರಲ್ಲಿ ವಿಶ್ವಾಸವುಳ್ಳವನಾಗಿದ್ದೇನೆ. ಓ ಪರಾತ್ಪರ ಸ್ವರೂಪಳೇ, ದುಷ್ಟರಿರುವರ ಹಾವಳಿಯಿಂದ ನಾನು ತತ್ತರಿಸಿ ಹೋಗಿದ್ದೇನೆ. ಅವರನ್ನು ನಾಶ ಮಾಡುವುದಕ್ಕೆ ದಾರಿ ಕಾಣದೆ ಬಳಲುತ್ತಿದ್ದೇನಮ್ಮ. ಜಯ 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 ಜಯ, ನೀನೇ ದಾರಿ ತೋರಿ ರಕ್ಷಿಸು. ಆ ಒಂದು ಉಪಾಯ ಹೊಳೆಯುತ್ತಾ ಉಂಟು, ಅದೇ ಸರಿ. ಈ ಆಯದಿಂದ ಗೆಲ್ಲುವುದಕ್ಕೆ ಆಗುವುದಿಲ್ಲ ಅಂತಾದರೆ ಉಪ ಆಯ, ಶಕ್ತಿಗಿಂತ ಯುಕ್ತಿ ಮೇಲು. ಇದು ಆ ಮಹಾದೇವಿಯೇ ಕೊಟ್ಟಂತಹ ಪ್ರಚೋದನೆ ಅಂತ ಭಾವಿಸ್ತೇನೆ. ಹಾಗೆ ನಡೆದು ಬಲು ಹೆಚ್ಚಿನ ಓಡ ಸಾಗಿಸಕ್ಕೆ
ಹೆಚ್ಚಿದೆ, ಬೆಚ್ಚಿದೆ, ನಿಮ್ಮಲ್ಲಿ ಶೌರ್ಯ ಹೆಚ್ಚಿದೆ, ಅದನ್ನು ಕಂಡು ನಾನು ಬೆಚ್ಚಿದೆ. ಹೌದಪ್ಪ, ನಿಮ್ಮ ಸ್ಥೈರ್ಯ ಧೈರ್ಯ ವೀರ್ಯ ಗಾಂಭೀರ್ಯಾದಿಗಳನ್ನು ಕಂಡು ಅಚ್ಚರಿಯ ಅಂತೇನು ನಾನು. ಏನು ನಿಮ್ಮ ಸಾಹಸ, ಏನು ನಿಮ್ಮದ್ದಾದಂತಹ ವಿಕ್ರಮ ಹೇಳಿ ತುದಿಗಾಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ, ನನ್ನ ಹೊಟ್ಟೆ ಚುರುಗುಟ್ಟುತ್ತಾ ಇದೆ. ಯಾವ ಬೆಕ್ಕೋ ಯಾವ ಇಲಿಯೋ ನನಗಂತೂ ತಿಳಿಯದು, ಅದೆಲ್ಲ ವಿಷಯ. ನೀವಂದ್ರೆ ಏನು? ವಿಕ್ರಮದ ವಿಸ್ಫುಲಿಂಗಗಳು, ರಿಪುಕುರಂಗ ಕಂಠೀರವರು, ಆರಾತಿ ಕಾಲಾನಲ ಸ್ವರೂಪಿಗಳು, ವಿದ್ವಿಷ್ಟ ವಿದ್ರಾವಣರು, ಇನ್ನು ಹೇಳುವುದಕ್ಕೆ ಶಬ್ದ ಸಿಗುವುದಿಲ್ಲ ನನಗೆ. ಹಸಿವೆಗೆ ಯಾವ ಪ್ರಶಸ್ತಿಯೂ ಆಗುವುದಿಲ್ಲ, ತಿನ್ನಲೇಬೇಕು. ಹೌದಪ್ಪ, ಆಹಾರವನ್ನೇ ಪ್ರಶಸ್ತಿ ಕೊಟ್ಟರೆ ಆಗುವುದಿಲ್ವೋ? ಅದಾಗ್ತದೆ. ಹಾ, ಅದೇ. ಆದ್ರಿಂದ ವಿಕ್ರಮಿಗಳು, ಮೆಚ್ಚಿದ್ದೇನೆ ಬೆಚ್ಚಿದ್ದೇನೆ, ಇಂತಹ ಕಟ್ಟುಮಸ್ತಾದ ಶರೀರ, ಆಯಾ ಆಕೃತಿಯಲ್ಲಿ ನಿಮ್ಮದ್ದಾದಂತಹ ನಡೆ ನುಡಿಯಲ್ಲಿ ಒಂದಿಷ್ಟು ಲೋಪ ದೋಷಗಳೇ ಕಾಣುವುದಿಲ್ಲ. ಇಂತಹ ನಿಮ್ಮನ್ನು ಮೆಚ್ಚಿದ ನಾನು ಹೀಗೆ ಯುದ್ಧ ಮಾಡಿದ ನಿಮಗೆ ಏನಾದರೂ ಕೊಡಬೇಕು ಅಂತ ಇದ್ದೇನೆ. ನಿನಗೇನು ಬೇಕು, ನಿನಗೇನು ಬೇಕು, ನಿನಗೆ ಎಷ್ಟು ಬೇಕು, ನಿನಗೆ ಎಷ್ಟು, ಯಾವ ರೂಪದಲ್ಲಿ, ಯಾವಾಗ ಬೇಕು ಕೇಳು, ಕೊಡ್ತೇನೆ. ಇವನ ತಲೆಗೆ ಬೆಟ್ಟು ಬಿದ್ದಿದೆ. ಇಲ್ಲವಾದ್ರೆ ಸೋತವ, ಸೋತವ ಗೆದ್ದವರಿಗೆ ಕೊಡುವ ಕ್ರಮ ಉಂಟ? ಇದೆ, ಅವ ಕೊಡ್ತಾನಂತೆ. ಅವ ಕೊಡುವ ಕೊಡಬಹುದು, ನಮಗೆ ಬೇಕಾ? ನಮಗೆ ಬೇಕಾಗಿ, ನಾವು ಗೆದ್ದವರು, ಆದ್ದರಿಂದ ನಾಗಿ ಕೊಡುವ ಸಮರ್ಥರು ಯಾರು? ನಾವು. ನಾವು ಕೇಳಿ, ನಿನ್ನ ಕೈಯಿಂದ ಏನೇನು ನಾವು ಕೇಳುವುದಿಲ್ಲ. ನಿನಗೆ ಬೇಕು ಎಂದಾದರೆ ನಮ್ಮಲ್ಲಿ ಕೇಳು, ನಾವು ಕೊಡ್ತೇವೆ. ನೀವು ಕೊಡ್ತೀರಾ? ಅನುಮಾನ ಕಾಡುವುದು ನನ್ನನ್ನು. ಈಗ ನಾನು ಕೇಳಿದೆ, ಆ ಕಾಲಕ್ಕೆ ಅದನ್ನು ಕೊಡುವುದು ಬೇಡ ಅಂತ ನಿಮಗೆ ಕಂಡು ಹೋದರೆ ನಿಮ್ಮಿಂದ ಬಲಾತ್ಕಾರವಾಗಿ ಪಡ್ಕೊಳ್ಳಿಕ್ಕೆ ನನಗೆ ಸಾಮರ್ಥ್ಯ ಉಂಟ? ನಾನು ಮೊದಲೇ ಸೋತವ. ನಾವು ಮಾನಧನರು, ನಮ್ಮ ಮಾತಿನ ಬಗ್ಗೆ ವಿಶ್ವಾಸ ಇಟ್ಟುಕೊಳ್ಬಹುದು. ಹೌದು ಅಲ್ಲ, ಅದಕ್ಕಿಂತಲೂ ನನಗೆ ವಿಶ್ವಾಸ ಬರಬೇಕಿದ್ರೆ ಇನ್ನೊಂದು ದಾರಿ ಉಂಟು. ಏನು? ನೀವಿರುವರು ನನ್ನ ಕರ ತಟ್ಟಿ ಭಾಷೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡು. ಕಿರುಬೆರಳನ್ನು ನಿನಗೆ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ, ಮತ್ತೇನು ಸಿಕ್ಕಿ ಬೀಳು. ನಿನ್ನ ಜುಟ್ಟು ನನ್ನ ಕೈಯೊಳಗಾಗಿದೆ. ನಮಗೆ ಇರುವರೆಗೂ ಜುಟ್ಟು ಇಡಿಸಿ ತೋರಿಸಬೇಕಾ? ಜುಟ್ಟೇ ಇಲ್ಲ ನಮಗೆ. ಅಲ್ಲ, ತೋರಿಸುವುದಿದ್ರೆ ನಾನೇನು ಅಡ್ಡಿ ಮಾಡುವುದಿಲ್ಲ. ಹೇಗೆ ಜುಟ್ಟು ಕೈಯೊಳಗಾಗಿದೆ? ಹೇಗೆ? ನನ್ನ ವಶವರ್ತಿಗಳಾಗಿದ್ದೀರಿ ನೀವು. ಹೇಗೆ? ಭಾಷೆ ಕೊಡುವುದರ ಮೂಲಕ. ನಾನು ಕೇಳ ಕೇಳ್ತೇನೆ. ಹೇಳು, ಇದು ನನಗೆ ನಿಮ್ಮಿಂದ ಬೇಕಾದದ್ದು. ಕೇಳು, ಏನು ಬೇಕಾದ್ರೂ ಕೇಳು. ನನಗೆ ನಿಮ್ಮಿಬ್ಬರಿಂದ ಬೇಕಾದ್ದನ್ನು ಕೇಳ್ತೇನೆ. ನಿಮ್ಮ ಇಬ್ಬರ ಕೇಳ್ತೇನೆ, ನಿಮ್ಮಿಬ್ಬರ ಕೇಳ್ತೇನೆ. ನಮ್ಮಿಬ್ಬರಲ್ಲಿ ಕೇಳು. ನಿಮ್ಮಿಬ್ಬರ ಪ್ರಾಣ ಕೊಡಿ 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 ಕೊಡಿ. ಪ್ರಾಣವ ಕೇಳಿದ ಜಾಣ
ಸನಾತನದಲ್ಲಿ ಬಾಚಿಸುತ್ತ ಸಾನುರಾಗದಲ್ಲಿ ಮನದಿರಾಗಲು ತೇರೆ ಸಾನುರಾಗದಲ್ಲಿ ವಂಚಿಸಿದ ಜಾಣತನದಲ್ಲಿ ಮಾತುಗಳನ್ನು ಪಡೆದು ನಮ್ಮ ಪ್ರಾಣವನ್ನು ಕೇಳಿದ, ಏನು ಮಾಡೋಣ, ನನಗೆ ಇನ್ನೂ 10 ವರ್ಷ ಬದುಕಬೇಕು ಅಂತ ಉಂಟು. ಅಣ್ಣ ಪ್ರಾಣ ಕೊಡುವ ಅಣ್ಣ, ಶರೀರ ಉಳಿತದಲ್ಲ ಸಾಕು ನನಗೆ. ಯಾವ ತಲೆಗೆಟ್ಟವರು ನೀನು, ಪ್ರಾಣ ಹೋದ ಮೇಲೆ ಶರೀರ ಯಾಕಾಗಿ ಅಲ್ಲ. ಇದ್ರೆ ಹೀಗೆ ಮಾಡೋಣ, ಆಡಿದ ಮಾತಿನ ಹಾಗೆ ನಡೆಯಬೇಕೆಂದೇನು, ಮುಸುಡಿಗೆ 4 ಏರಿಸಿ ಅವನನ್ನು ಓಡಿಸುವ. ಅದು ಸರಿಯಲ್ಲ, ನಾವು ಮಾನದನ. ನಾನು ನಿನಗೊಂದು ಉಪಾಯ ಹೇಳ್ತೇನೆ. ಏನು ಇಲ್ವಾ? ಸರಿ, ಕೊಡಿಗೊಡಿಗೊಡಿಗೊಡಿ ಕೊಡಿಗೊಡಿಗೆ ಆಡಿದ ಮಾತಿನಂತೆ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊಡಿಗೊಡಿ ಆದರೆ ಒಂದು ಮಾತು, ನೀರಿಲ್ಲದಲ್ಲಿ ನಮ್ಮ ಪ್ರಾಣವನ್ನು ನೀನು ಪಡೆದುಕೊಳ್ಬೇಕು. ನಿಮ್ಮಂತವರದ್ದೆಲ್ಲ ತಲೆ ಕಡಿಬೇಕಿದ್ರೆ ನೀರಿಲ್ಲದಲ್ಲೇ ಕಡಿಬೇಕು. ಅರಿಯನಾಳಯನಲೇ ಮರುಳರಿಯೋದೆನ್ನು ತಲೇ ಮರುಳರಿವರು ಕರುಣಿಸಿ ಯಾರ ದೃಷ್ಟಿಯೇನು ಮೆರೆಗೆಳು ವಿಶ್ವರೂಪದೊಳಿಸುತ್ತಲೇ ನೆರೆ ನುತಿಸಿದರ ಕರೆಯನು ಸಾಮಾನ್ಯರ ಹಾಗೆ ಮಾತಾಡುತ್ತಿರುವಂತಹ ಇವರಿಗೆ ನಾನೇನು ಎಷ್ಟು ಎನ್ನುವುದನ್ನು ತೋರಿಸಿಕೊಡಬೇಕಾಗಿದೆ. ಒಂದಿಷ್ಟು ವಿವರಣೆಯನ್ನು ಕೊಟ್ಟೆ ಅಂತ ಆದ್ರೆ ಆ ವಿಷಯವನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವೇ ಇವರಿಗಿಲ್ಲ. ಏನು ಮಾಡಲಿ, ಇವರಿಬ್ಬರಿಗೂ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾಕಾರನಾಗಿ ನಿಲ್ಲುತ್ತೇನೆ. ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಹೋರ ದುರಿತ ಸಂಹಾರಣ ವಿನೋಹಾರಿನ ಮಾರವಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ಕಷ್ಟ ಸಾಧ್ಯವಾಯಿತು. ಇಂದಿನ ದಿನ ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಗ್ತಾ ನೀನು ಯಾರು ನಾವು ಏನು ಎಲ್ಲವನ್ನು ಅರ್ಥೈಸಿಕೊಂಡವರಿದ್ದೇವೆ. ಜಗತ್ತಿನ ತಂದೆಯಾದಂತಹ ನೀನೇ ಈ ಮಧುಕೈಟವರ ತಂದೆ ಎನ್ನುವಂತಹ ವಿಚಾರ ತಿಳಿದಾಕ್ಷಣ ಧನ್ಯತಾ ಭಾವನೆ ಮಾಡುತ್ತಾ ಇದೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಪೊರೆಯಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದೆ. ಮಧುಕೈಟವರೇ ಮೆಚ್ಚಿದೆ ನಿಮ್ಮಯ್ಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇ ಮುಚ್ಚರಿಸಲು ಮನದಿಚ್ಛೆಯೇನೆಂಬುದ ನಿಶ್ಚಯವಾಗಿ ಕೊಡುವೆನೋ ಮೆಚ್ಚಿದೆ. ಮಧುಗೈಟವರೇ ದೇವ್ರೆ, ನಿಮ್ಮದಾದಂತಹ ಭಕ್ತಿಗೆ ಭಕ್ತಿಯ ಭಾವಕ್ಕೆ ನಿಮ್ಮ ಸಾಹಸ ಪ್ರಕ್ರಿಯೆಗೆ ಮೆಚ್ಚಿದ್ದೇನೆ. ಮಾತ್ರವಲ್ಲ, ಹೀಗೆ ಬೇಕು ಅಂತ ಹೇಳಿ ನಾನು ನಿರ್ಧರಿಸಿದ್ದೆ. ಸರಿಯಪ್ಪ, ನೀವ್ಯಾರು ಏನು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ.
ಬರೇ ನೀರ ಮೇಲೆ ಹುಟ್ಟಿಕೊಂಡಿದ್ದೇವೆ, ನಿಮ್ಮಷ್ಟಕ್ಕೆ ಎರಡು ಹೆಸರನ್ನು ಇರಿಸಿಕೊಂಡಿದ್ದೀರಿ. ಈಗ ನಾನು ಹೇಳ್ತೇನೆ, ಆಲದ ಎಲೆಯ ಮೇಲೆ ಬಾಲಮುಕುಂದನಾಗಿ ಮಲಗಿದ್ದ ನಾನು ಕಿವಿಯ ಕಲ್ಮಶವನ್ನು ತೆಗೆದು ನೀರಿಗೆ ಹೊಡೆದ ಕಾಲಕ್ಕೆ ಅದರಿಂದ ಮೈವಡೆದು ಬಂದವರು ನೀವು. ಆ ಕಾರಣದಿಂದಲೇ ನಿಮ್ಮ ಜನಕ ನಾನು, ನನ್ನಿಂದ ಜನ್ಯರು ನೀವು, ನೀವು ನನ್ನ ಮಕ್ಕಳು. ನಿಮ್ಮ ಭಕ್ತಿಯ ಭಾವಕ್ಕೆ ನಾನು ಮೆಚ್ಚಿದ್ದೇನೆ. ಈ ಹಿಂದೊಬ್ಬ ಕಾಣ ಸಿಕ್ಕಿದ ಅಂತ ಹೇಳಿದ್ದೀರಲ್ಲ, ಹೀಗೆ ನಿಮ್ಮ ಹುಟ್ಟಾಗುವುದಕ್ಕೂ ಕಾರಣ ಅದೇ. ಅವ ಮೊತ್ತ ಮೊದಲಿಗೆ ನಿಮ್ಮ ಹುಟ್ಟಾಗುವ ಮೊದಲೇ ನಾನು ಶ್ರೇಷ್ಠ, ನಾನು ದೊಡ್ಡವ ಅಂತ ಹೇಳಿ ಅಹಂಕಾರದಿಂದ ನನ್ನಲ್ಲಿ ವಾದಿಸಿದ್ದ. ಅವನ ಅಹಂಕಾರವನ್ನು ಇಳಿಸಬೇಕು ಅಂತಾದ್ರೆ ಅವನನ್ನೇ ಪೀಡಿಸುವ, ಬೆದರಿಸುವಂತಹ ಶಕ್ತಿಯೊಂದರ ನಿರ್ಮಾಣವಾಗಬೇಕಿತ್ತು. ಅದಕ್ಕಾಗಿ ನಿಮ್ಮ ಹುಟ್ಟಾಗಿದೆ. ಸರಿ, ಮಾತ್ರವಲ್ಲ ಸಾಹಸದಲ್ಲೂ ಅವನಿಂದ ನೀವು ಹೆಚ್ಚಿನವರು ಎನ್ನುವುದನ್ನು ನೀವು ತೋರಿಸಿಕೊಟ್ಟಾಗಿದೆ. ಯಾಕಂದ್ರೆ ನಿಮಗೆ ಹೆದರಿ ಓಡಿ ಹೋಗಿ ಅಡಗಿ ಕುಳಿತಿದ್ದಾನೆ ಎಲ್ಲೋ. ಅಷ್ಟೇ ಅಲ್ಲ, ನಾನು ಸೃಷ್ಟಿಯಾಧಿಕಾರಿ, ಸೃಷ್ಟಿಯೇ ಮೊದಲು ಅಂತ ಹೇಳಿದ್ದಾನೆ. ಅವನಿಂದಲೂ ಮೊದಲು ಸೃಷ್ಟಿಯಾಗುತ್ತದೆ, ಹಾಗೆ ಅಂದ್ರೆ ನನ್ನಿಂದ ಆಗುತ್ತದೆ. ಆ ಸೃಷ್ಟಿಯಾದಂತಹ ಜೀವಿಗಳು ಅವನನ್ನು ಸೋಲಿಸ್ತವೆ ಅನ್ನೋದನ್ನು ತೋರಿಸಿಕೊಡಬೇಕಿತ್ತು. ಅವನ ಸೃಷ್ಟಿ ಇಷ್ಟರವರೆಗೆ ಆಗಲಿಲ್ಲ, ಆದ್ರೆ ನನ್ನ ಸಂಕಲ್ಪದ ಸೃಷ್ಟಿಯಾಗಿ ನೀವು ಹುಟ್ಟಿಕೊಂಡವರು, ಇದು ನನ್ನ ಉದ್ದೇಶವಾಗಿತ್ತು. ಮಾತ್ರವಲ್ಲ ಸಾಯುವುದಕ್ಕೆ ಸಿದ್ಧರಾಗಿದ್ದೀರಿ, ಸರಿ, ಪ್ರಾಣ ಕೊಡುವ ವಿಧಾನವನ್ನು ನೀವು ಕೇಳಿಕೊಂಡಿದ್ದೀರಿ, ಅದರಂತೆ ನಾನು ಪಡ್ಕೊಳ್ಳುವುದಕ್ಕೂ ಸಿದ್ಧನಿದ್ದೇನೆ. ಆದ್ರೆ ನಿಮ್ಮ ಕೊನೆಯ ಆಸೆ ಏನು ಸ್ವಾಮಿ? ನಾವು ಹುಟ್ಟಿದ್ದೇವೆ ಎಂಬ ಹಾಗೆ ನಾಳಿನ ಜನಾಂಗಕ್ಕೆ ಅರ್ಥವಾಗುವ ಹಾಗೆ ಒಂದು ವ್ಯವಸ್ಥೆ ಮಾಡ್ತಿದ್ರೆ ಚೆನ್ನಾಗಿತ್ತು. ಒಳ್ಳೆಯದಪ್ಪ, ಹಾಗಿದ್ರೆ ಅದನ್ನು ತಿಳ್ಕೊಂಡು ಪಾಲಿಸಬೇಕಾದದ್ದು ಯಾರು? ಮುಂದಿನ ಜನಾಂಗ. ಸರಿ ಅಲ್ವೇ? ಅದೇ ನಿಮ್ಮ ಕೊನೆಯ ಆಸೆ ಅಂತ ಆದ್ರೆ ಈಡೇರಿಸ್ತೇನೆ. ಅದನ್ನು ನೋಡುವುದಕ್ಕೆ ನೀವು ಮಾತ್ರ ಇರುವುದಿಲ್ಲ, ಯಾಕಂದ್ರೆ ನೀವು ಪ್ರಾಣ ಕೊಡುವುದಕ್ಕೆ ಸಿದ್ಧರಾದವರು. ನಿಮ್ಮ ಕೇಳಿಕೆ ಹಾಗೆ ನಿಮ್ಮ ಪ್ರಾಣವನ್ನು ಪಡ್ಕೊಳ್ಳುತ್ತೇನೆ, ಪದ್ಮಾಸನಬದ್ಧನಾಗಿ ಅದೇ ಆಲದೆಲೆಯ ಮೇಲೆ ಕುಳಿತಿರುತ್ತೇನೆ, ನನ್ನ ಜಂಘಾ ಪ್ರದೇಶದಲ್ಲೇ ನಿಮ್ಮ ಪ್ರಾಣವನ್ನು ಒಪ್ಪಿಸಿ. ಜಲಧಿಯಲ್ಲಿ ಸೇರಿಸುತ್ತ ಅರಿಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಪೆಸರನು ನಾವೇ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಹರಿ ಬಿರುದು ಶಾಶ್ವತವಾಗಿ ಉಳಿಬೇಕು, ಜಗತ್ತು ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡವರಿದ್ದಾರೆ. ಅದಕ್ಕಾಗಿಯೇ ಇವರ ರಕ್ತ ಮತ್ತು ಮೇಧಸ್ಸನ್ನು ಮಿಶ್ರಣಗೊಳಿಸಿ ಮೇದಿನಿಯ ನಿರ್ಮಾಣವನ್ನು ಮಾಡಿದ್ದೇನೆ. ಮಾತ್ರವಲ್ಲ ಮುಂದಿನ ಜೀವಿಗಳೆಲ್ಲ ಬ್ರಹ್ಮನಿಂದ ಸೃಷ್ಟಿಯಾಗಲಿರುವುದು ಇದೇ ಮೇದಿನಿಯ ಮೇಲೆ ವಿಹರಿಸಬೇಕು, ವ್ಯವಹರಿಸಬೇಕು. ಮೊದಲೇ ನನ್ನನ್ನು ಸೇರಿಕೊಂಡಿದ್ದ, ನನ್ನಲ್ಲಿ ಲೀನವಾಗಿದ್ದಂತಹ ಶಿವನು ಹೊರಬಂದಿದ್ದಾನೆ. ಬ್ರಹ್ಮನು ಈಗ ಅಹಂಕಾರವನ್ನು ಕಳೆದುಳಿದು ದೇಹಿತ್ರಾಹಿ ಅಂತ ಯಾಚಿಸ್ತಾ ಇದ್ದಾನೆ. ಸೃಷ್ಟಿಯ ಕಾರ್ಯದಲ್ಲಿ ತೊಡಗುವುದಕ್ಕೆ ಸಿದ್ಧನಾಗಿದ್ದಾನೆ, ಪಾಲನೆ ಮಾಡುವುದಕ್ಕೆ ನಾನೂ ಸಿದ್ಧನಿದ್ದೇನೆ, ಲಯಗೊಳಿಸುವುದಕ್ಕೆ ಹರನೂ ಸಿದ್ಧನಿದ್ದಾನೆ. ಸೃಷ್ಟಿ ಸ್ಥಿತಿ ಲಯಾದಿ ನಮ್ಮ ಕಾರ್ಯಗಳು ಸುಸಾಂಗವಾಗಿ ನೆರವೇರುವ ಹಾಗೆ ಪರಾತ್ಪರ ಸ್ವರೂಪೆಯನ್ನು ಧ್ಯಾನಿಸುತ್ತಾ ನಮ್ಮ ಉಜ್ಜುಗದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತೇನೆ. ಜನನಿಯಾದಿಯಲಿ ಮಾಲಿನಿಯೋ ಮಾಲಿನಿಯೋ ಜನ
ಮಗಳು ಸಾರ್ಥಕವಾಗಬೇಕಿದ್ರೆ ಯೋಗ್ಯನಾದಂತಹ ಪುತ್ರರತ್ನವೊಂದನ್ನು ಸಂಪಾದಿಸಿಕೊಳ್ಳಬೇಕು. ಇದು ಹೆಣ್ಣಿನ ಜನ್ಮದ ವಿಶೇಷವಂತೆ. ದುರಧೀರ ಸಮರ್ಥನಾದಂತಹ, ನೀತಿವಂತನೂ ಗುಣವಂತನೂ ಆದಂತಹ, ಸಮರ ಭೀಮ ನೆನೆಸಪಡುವಂತಹ ಕಂದನೋರ್ವ ನನಗಿರುತ್ತಿದ್ರೆ ಎಷ್ಟು ಒಳ್ಳೆಯದು ಎನ್ನುವಂತಹ ಆಸೆಯನ್ನು ಪಡೆದ ತಾಯಿ ಇದ್ದಾಳೆ ಈ ಪ್ರಪಂಚದಲ್ಲಿ. ಯಾಕೆ ಈ ಮಾತನ್ನು ಹೇಳಿದೆ? ಕಾರಣ ಇದೆ. ಪ್ರಸ್ತುತ ನನ್ನ ಮನದ ಅಂಗಳದಲ್ಲಿ ಇಂತಹ ಒಂದು ಆಸೆಯ ಬೀಜವನ್ನು ಬಿತ್ತಿದವಳು ನನ್ನ ತಾಯಿ ದಿತಿದೇವಿ. ನನ್ನ ತಾಯಿಯ ಗುಣವೇ ಅಂಥದ್ದು. ತನಗಾಗಿ ಅಲ್ಲದೆ ಪರರಾಗಿ ಯೋಚಿಸುವಂತಹ ಗುಣ ಅವಳಲ್ಲಿ ಅಪಾರವಾಗಿ ಕಾಣುತ್ತಾ ಇದ್ದೇವೆ. ನನ್ನ ಜೀವನವೇ ನಿದರ್ಶನ ಪ್ರಾಯವಾಗಿದೆ ಆ ಮಾತಿಗೆ. ಕಾರಣ, ಹುಟ್ಟುವಾಗ ನಾನು ಬಹಳ ಕುರೂಪಿಯಂತೆ. ಬೇಸರದಿಂದ ನನ್ನ ಅಮ್ಮ ನನ್ನನ್ನು ಕಂಡು ಎಳೆಯುವ ಮಗುವಾಗಿದ್ದಂತಹ ನನ್ನನ್ನು ಕೊಂಡೋಗಿ ಅಪ್ಪನ ಜಂಗ ಪ್ರದೇಶದಲ್ಲಿ ಇರಿಸಿದರಂತೆ. ನಾನಾ ರೀತಿಯಲ್ಲಿ ದುಃಖಿಸಿದರಂತೆ. ಆ ಕಾಲಕ್ಕೆ ನಮ್ಮಪ್ಪ ತಮ್ಮ ತಪೋಶಕ್ತಿಯಿಂದ ಕುರೂಪಿಯಾಗಿದ್ದಂತಹ ನನಗೆ ಸುಂದರ ಆಕೃತಿಯನ್ನು ಧರಿಸಿದರು. ಅಷ್ಟೇ ಅಲ್ಲ, ರೂಪಕ್ಕೆ ಅನುಗುಣವಾಗುವಂತಹ ಹೆಸರನ್ನು ಕರುಣಿಸಿದರಂತೆ. ಹಾಗಾಗಿ ಇಂದಿಗೆ ಎಲ್ಲರ ಬಾಯಿಂದಲೂ ಮಾಲಿನಿ ಮಾಲಿನಿ ಎಂದು ಹೊಗಳಿಸಿಕೊಳ್ಳುತ್ತಾ ಇದ್ದೇನೆ. ನಾನಾಡುತ್ತಿರುವಂತಹ ಮಾತಿನ ತಾತ್ಪರ್ಯ ಇಷ್ಟೇ. ಎಂದಿನಂತೆ ನನ್ನ ಅಮ್ಮ ದೂರದಿಂದ ಬರುವಂತಹ ಮಗಳಾದ ಮಾಲಿನಿಯನ್ನು ಕಂಡು ಬರಮಾಡಿಕೊಂಡು ಆಲಿಂಗಿಸಿಕೊಳ್ಳದೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಅಶ್ರುಧಾರೆಯನ್ನು ಸುರಿಸುತ್ತಾ ಇದ್ದು. ಯಾಕೆ ಅಮ್ಮನಿಗೆ ಈ ರೀತಿಯದ್ದಾದಂತಹ ಅತಿಯಾದ ದುಃಖ ಎಂದು ನಾನೇ ಯೋಚಿಸಿದೆ. ಬದಲಾಗಿ ಅವಳಲ್ಲಿ ಹೋಗಿ ಕೇಳಿದೆ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನು ಅಂತ. ಆಗ ನಮ್ಮ ಮಾಡಿದಂತಹ ಮಾತು, ನಾನು ಸಂಪಾದಿಸಿದಂತಹ ಪುತ್ರರತ್ನರನ್ನೆಲ್ಲ ದೇವತೆಗಳು ಬಗ್ಗು ಪಡೆದದ್ದಾಗಿದೆ. ಇನ್ನು ನಮ್ಮ ಕುಲವನ್ನು ಉತ್ತರಿಸುವುದಕ್ಕಾಗಲಿ, ಬೆಳಗಿಸುವುದಕ್ಕಾಗಲಿ, ಬೆಳೆಸುವುದಕ್ಕಾಗಲಿ ನಮ್ಮ ವಂಶದಲ್ಲಿ ಯಾರೂ ಇಲ್ಲ ಮಗಳೇ. ಹಾಗೆ ಆಲೋಚಿಸುತ್ತಿದ್ದಂತಹ ಹೊತ್ತಿಗೆ ನಮ್ಮಅಮ್ಮ ಒಂದು ಮಾತನ್ನು ಹೇಳಿದೆ. ಹೆಣ್ಣಾದಂತಹ ನಿನ್ನಿಂದ ಇದು ಸಾಧ್ಯವಾಗುತ್ತದೆ ಹೇಗೆ ಎನ್ನುವಂತಹ ಪ್ರಶ್ನೆಗೆ ಅವಳು ಹೇಳಿದ್ದೇನು, ಕನಕ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊ. ಅಷ್ಟೇ ಅಲ್ಲ, ದುರಧೀರ ಸಮರ್ಥನಾದಂತಹ ಮೂರು ಲೋಕವನ್ನೇ ಗೆಲ್ಲುವಂತಹ ಪುತ್ರನನ್ನು ವರವನ್ನಾಗಿ ಸಂಪಾದಿಸಿಕೋ ಎನ್ನುವ ಹಾಗೆ ಅಮ್ಮನ ಮಾತಿಗೇನೋ ಒಪ್ಪಿಕೊಂಡದ್ದಾಯಿತು. ಆ ಬಳಿಕ ಆಲೋಚಿಸಿ ನೋಡಿದೆ, ಹೌದು, ನಮ್ಮಮ್ಮ ಆಡಿದ್ರಲ್ಲಿ ಎಳ್ಳಷ್ಟು ಲೋಪದೋಷಗಳಿಲ್ಲ. ಅವಳ ಮಾತಿಗೆ ಒಪ್ಪಿ ಅವಳಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಬ್ರಹ್ಮನನ್ನ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಬೇಕಾಗಿ ಈ ಕಾಡಿನ ಮಧ್ಯೆ ಬಂದೆ. ಮುಂದುವರಿಯುತ್ತಾ ಬರುತ್ತಿದ್ದಂತೆ ಕಾನಾನದ ಆಂತರ್ಯವನ್ನು ಏನೋ ಸಮೀಪಿಸಿದ್ದೇನೆ. ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಪ್ರಶಾಂತವಾಗಿರುವಂತಹ ವಾತಾವರಣವೇನೋ ಹೌದು. ಆದರೆ ಇದು ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವೇ? ನಾನಿಲ್ಲಿ ಕುಳಿತುಕೊಂಡು ತಪಸ್ಸನ್ನು ಆಚರಿಸಬಹುದೇ ಎನ್ನುವ ಮುಂತಾದ ಪ್ರಶ್ನೆಗಳು ನನ್ನ ಮನಸ್ಸಿನ ಚೌಕಟ್ಟಿನೊಳಗೆ ನುಗ್ಗುತ್ತಾ ಇವೆ. ಇದಕ್ಕೆ ಕಾರಣ ಏನು ಬಲ್ಲಿರಾ? ನಾನೇನು ಸಾಮಾನ್ಯನೇ? ಅದರಿಂದ ಯೌವನದಿಂದ ಓಡಿಬೆನೆ